ಮಳೆಗಾಲದಲ್ಲಿ ನೂರಾರು ಸಂಖ್ಯೆಯಲ್ಲಿ ಈಜಲು ಬರುತ್ತಿದ್ದ ವಿಷ್ಣು ತೀರ್ಥದ ಕೆರೆಗೂ ಈ ಬಾರಿ ಕೊರೋನಾದಿಂದ ಈಜುವುದಕ್ಕೆ ನಿಷೇಧವನ್ನ ಹೇರಲಾಗಿದೆ. ಸಾವಿರಾರು ಈಜು ಪ್ರಿಯರಿಗೆ ನಿರಾಸೆಯಾಗಿದೆ. ಈಜು ಕಲಿಯಲು ಈಜು ಪ್ರಿಯರಿಗೆ ಹೇಳಿ ಮಾಡಿಸಿದಂತಿರುವ ತಾಣದಂತಿದೆ ಕುಮಟಾದ ಚಿತ್ರಗೆ ಸಮೀಪವಿರುವ ಶ್ರೀ ವೆಂಕಟರಮಣ ದೇವಸ್ಥಾನದ ಬಳಿ ಇರುವ ವಿಷ್ಣು ತೀರ್ಥ. ಈ ಕೆರೆಯು ದಶಕಗಳಿಂದ ಪ್ರಸಿದ್ಧಿಯನ್ನ ಹೊಂದಿದ್ದು ಪ್ರವಾಸಿಗರನ್ನ ತನ್ನತ್ತ ಆಕರ್ಷಿಸುತ್ತಿದೆ. ಹೌದು, ಪ್ರವಾಸಿಗರು ಸಾಕಷ್ಟು ಸಂಖ್ಯೆಯಲ್ಲಿ ಬರುತ್ತಾರೆ. ಸ್ಥಳೀಯರು ಈಜಲೆಂದು ಪ್ರತಿನಿತ್ಯ ಹೋಗುತ್ತಾರೆ. ಈಜು ಕಲಿಯುವವರು ನೂರಾರು ಮಂದಿ ಇಲ್ಲಿ ಬಂದು ಅಭ್ಯಾಸ ಮಾಡುತ್ತಾರೆ. ಆದ್ರೆ ಇದೆಲ್ಲದಕ್ಕೂ ಈ ವರ್ಷವೂ ಕೊರೋನಾದಿಂದ ಅಡ್ಡಿಯಾಗಿದೆ. ಈ ಮಳೆಗಾಲದ ಸಂದರ್ಭದಲ್ಲಿ ಈಜು ಕಲಿಯಬೇಕೆಂಬ ಕನಸು ಕಂಡ ಜನರ ಕನಸು ನನಸಾಗಿಯೇ ಉಳಿದಿದೆ. ಈ ಕೊರೋನಾ ಸೋಂಕು ತಡೆಗಟ್ಟುವ ಮುಂಜಾಗ್ರತಾ ಕ್ರಮವಾಗಿ ಸರ್ಕಾರದ ನಿರ್ದೇಶನದಂತೆ ಈ ವರ್ಷದ ಮಳೆಗಾಲದಲ್ಲಿ ವಿಷ್ಣು ತೀರ್ಥದಲ್ಲಿ ಈಜುವುದನ್ನ ನಿರ್ಬಂಧಿಸಲಾಗಿದೆ. ಎಲ್ಲರೂ ಇದಕ್ಕೆ ಸಹಕರಿಸಬೇಕು, ನಿಯಮಗಳನ್ನ ಪಾಲನೆ ಮಾಡಬೇಕಿದೆ. ಅನ್ಯ ಮಾರ್ಗದಲ್ಲಿ ಒಳ ಪ್ರವೇಶಿಸಲು ಪ್ರಯತ್ನ ಮಾಡಿದ್ರೆ ಅಂತವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ದೇವಾಲಯದ ಆಡಳಿತ ಮಂಡಳಿಯ ಮುಕ್ತೇಶ್ವರರಾದ ವಸುದೇವ್ ಯಶವಂತ್ ಪ್ರಭು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಕೂಜಳ್ಳಿ ಟೈಮ್ಸ್ ನ್ಯೂಸ್, ಕುಮಟಾ.